ನಾವು ಸಂಬಂಧವನ್ನು ದೇವರೊಂದಿಗೆ ಇಟ್ಟುಕೊಳ್ಳಬೇಕು. ನಮ್ಮ ಸ್ವರ್ಗೀಯ ತಂದೆ, ಹಾಗಾಗಿ ದೇವರನ್ನು ಅಪ್ಪ ತಂದೆ ಎಂಬುದಾಗಿ ಪ್ರಾರ್ಥನೆ ಮಾಡುವಾಗ ನಮ್ಮ ತಂದೆ ಯಾರು ಎಂಬುದಾಗಿ ತಿಳಿದುಕೊಂಡವರಾಗಿ ನಾವು ಪ್ರಾರ್ಥನೆಗಳನ್ನು ಸಲ್ಲಿಸುವಾಗ ನಮ್ಮ ಯಾವುದೇ ರೀತಿಯ ಪ್ರಾರ್ಥನೆ ಆಗಿರಬಹುದು ಆ ಪ್ರಾರ್ಥನೆ ದೇವರಿಗೆ ದೊಡ್ಡದಲ್ಲ ಎಂಬುದಾಗಿ ನಾವು ಆಗ ತಿಳಿಯುತ್ತೇವೆ. ಇಲ್ಲದ್ರೆ ಅಯ್ಯೋ ನನ್ನ ತಲೆನೋವು ಮಾತ್ರ ಗುಣಪಡಿಸಬಹುದು, ದೇವರು ಕೈಬಿಟ್ಟ ಕೇಸುಗಳು ಆಗುವುದಿಲ್ಲ, ಎಲ್ಲರೂ ನನ್ನ ಕೈಬಿಟ್ಟಿದ್ದಾರೆ, ಇನ್ನು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಇದೆಲ್ಲ ನೆನೆಸಿಕೊಂಡು ಕುಗ್ಗಿ ಹೋಗ್ತೇವೆ. ಅದೇ ಸಮಯದಲ್ಲಿ ನನಗೊಬ್ಬ ತಂದೆ ಇದ್ದಾನೆ, ಸ್ವರ್ಗೀಯ ತಂದೆ, ಆತನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನು ಎಂಬುದಾಗಿ ತಿಳಿದುಕೊಂಡವರಾಗಿ ನಾವು ಪ್ರಾರ್ಥನೆಗಳನ್ನು ಸಲ್ಲಿಸುವಾಗ ಪ್ರಿಯರೇ ಅಲ್ಲಿ ದೇವರ ಕಾರ್ಯವನ್ನು ಮಾಡುವಾತನಾಗಿದ್ದಾನೆ. ಆತನು ನಮಗೆ ಹಿತವನ್ನು ಮಾಡಲಿಕ್ಕೋಸ್ಕರ ದೇವರಾಗಿದ್ದಾನೆ, ನಮಗೆ ಕಷ್ಟವನ್ನು ಕೊಡಲಿಕ್ಕೋಸ್ಕರ ಆತನು ನಮಗೆ ತಂದೆಯಾಗಿಲ್ಲ, ಆತನು ನಮಗೆ ಒಳ್ಳೆಯದನ್ನು ಮಾಡೋದಕ್ಕೋಸ್ಕರ ಆತನು ತಂದೆಯಾಗಿದ್ದಾನೆ. ಇವತ್ತು ನಮ್ಮ ಮನಸ್ಸುಗಳಲ್ಲಿ ನಾವು ಇದನ್ನು ತಿಳಿದುಕೊಂಡು ನಾವು ಪ್ರಾರ್ಥಿಸಬೇಕು ಪ್ರಿಯರೇ.